Hello friends, this is Shivanand. Thanks for subscribing my channel and thanks for your loving support. Friends, ivattine ondu video da topic tumbane interesting agide yakandre ivattine ondu video dalli navu namma ondu mobile na navu yav reethiyagi protect na madkolbekandre namma ondu mobile nalli bartta iruvanta ondu malwares agirbodu matte spywares agirbodu adrinda navu yav reethiyagi namma ondu mobile na protect na madkolbekannadar bagge navu ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ನಿಮ್ಗೆ ಗೊತ್ತಿರ್ಬೋದು, ನಾವು ತುಂಬ ಸಾರಿ ನಮ್ಮ ಒಂದು ಮೊಬೈಲ್ನ ನಾವು ಸೇಫ್ ಆಗಿಡೋದಕ್ಕೋಸ್ಕರ ನಾವು ತುಂಬಾ ಅಪ್ಲಿಕೇಶನ್ಸ್ಗಳನ್ನ ಸರ್ಚ್ ಮಾಡ್ತಾ ಇರ್ತೀವಿ. ಯಾವುದಾದ್ರು ಒಂದು ವೈರಸ್ ಇದ್ರೆ ಅದನ್ನು ಸ್ಕ್ಯಾನ್ ಮಾಡುವಂಥ ಒಂದು ಅಪ್ಲಿಕೇಶನ್ಸ್ ಆಗಿರ್ಬೋದು, ಈ ರೀತಿಯಾದ ತುಂಬ ಅಪ್ಲಿಕೇಶನ್ಸ್ಗಳನ್ನ ನಾವು ಟ್ರೈ ಮಾಡಿರ್ತೀವಿ. ಬಟ್ ಫ್ರೆಂಡ್ಸ್, ಇವತ್ತು ನಿಮಗೆ ನಾನು ತಿಳಿಸ್ಕೊಡ್ತಾರಂಥ ಈ ಒಂದು ಅಪ್ಲಿಕೇಶನ್ ತುಂಬಾ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಸೊ ಈ ಒಂದು ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ನಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಪ್ರತಿಯೊಂದು ಡೇಟಾಸ್ನ ನಾವು ಸ್ಕ್ಯಾನ್ನ ಮಾಡಿದರೆ, ಸೊ ನಮ್ಮ ಒಂದು ಮೊಬೈಲ್ನಲ್ಲಿ ಏನಾದರೂ ಮಾಲ್ವೇರ್ಸ್ ಇದ್ರೆ ಮತ್ತು ಯಾವ್ದಾದ್ರು ಒಂದು ಸ್ಪೈವೇರ್ಸ್ ಇದೆ ಅದನ್ನು ಈ ಒಂದು ಅಪ್ಲಿಕೇಶನ್ ತುಂಬಾ ಈಸಿಯಾಗಿ ಫೈಂಡ್ ಔಟ್ನ ಮಾಡುತ್ತೆ ಮತ್ತು ಸೊ ಅದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಮಗೆ ಕೊಡುತ್ತೆ. ಹಾಗಾದ್ರೆ ಫ್ರೆಂಡ್ಸ್, ಆ ಒಂದು ಅಪ್ಲಿಕೇಶನ್ ಯಾವುದಾದ್ರೂ ನಾವು ಇನ್ಸ್ಟಾಲ್ ಮಾಡ್ಕೊಂಡು ಯಾವ ರೀತಿಯಾಗಿ ಅದರಲ್ಲಿ ನಾವು ನಮ್ಮ ಒಂದು ಮೊಬೈಲ್ನ ನಾವು ಪ್ರೊಟೆಕ್ಟ್ನ ಮಾಡ್ಕೊಳ್ಬೋದು ಅಂದರೆ ನಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಪ್ರತಿಯೊಂದು ಡೇಟಾಸ್ಗಳನ್ನ ನಾವು ಹೇಗೆ ನಾವು ಪ್ರೊಟೆಕ್ಟ್ನ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೊ ಇದೇ ರೀತಿಯ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟಿಗೆ ಬೆಲ್ ಐಕಾನ್ನ ಮರೆಯದೆ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಈ ಒಂದು ಅಪ್ಲಿಕೇಶನ್ ನಿಮಗೆ ಈ ಒಂದು ಗೂಗಲ್ನ ಒಂದು ಪ್ಲೇಸ್ಟೋರ್ಲಿ ಕೂಡ ಸಿಗುತ್ತೆ ಮತ್ತು ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸಾಕು ಈ ಒಂದು ಅಪ್ಲಿಕೇಶನ್ ಡೈರೆಕ್ಟಾಗಿ ಪ್ಲೇಸ್ಟೋರ್ಲಿ ರಿಡೈರೆಕ್ಟ್ ಆಗುತ್ತೆ, ನೀವು ಅಲ್ಲಿಂದ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಈ ಒಂದು ಅಪ್ಲಿಕೇಶನ್ ನಾವು ಓಪನ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇದರ ಒಂದು ಇಂಟರ್ಫೇಸ್ ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಇಲ್ಲಿ ನಾವು ಇಲ್ಲಿ ಜಸ್ಟ್ ಮಾಡಬೇಕಾಗಿರೋದು ಏನಂತಂದರೆ, ಇಲ್ಲಿ ಕಾಣಿಸ್ತಾರೆ ಒಂದು ಸ್ಟಾರ್ಟ್ ಸ್ಕ್ಯಾನ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಒನ್ ಕ್ಲಿಕ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಅದ್ರ ಮೇಲೆ ನೀವು ಒನ್ ಕ್ಲಿಕ್ನ ಮಾಡಿದ ತಕ್ಷಣ ಇದು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಪ್ರತಿಯೊಂದು ಡೇಟಾಸ್ಗಳನ್ನ ಇದು ಸ್ಕ್ಯಾನ್ ಮಾಡ್ತಾ ಹೋಗುತ್ತೆ. ಅಂದರೆ ಪ್ರತಿಯೊಂದು ನಾವು ಇನ್ಸ್ಟಾಲ್ ಮಾಡ್ತಾ ಇರುವಂಥ ಕೆಲವೊಂದು ಅಪ್ಲಿಕೇಶನ್ಸ್ಗಳಲ್ಲೂ ಕೂಡ ಕೆಲವೊಂದು ಸ್ಪೈವೇರ್ಸ್ ಇರುತ್ತೆ, ಮಾಲ್ವೇರ್ಸ್ ಬರುತ್ತೆ. ಸೊ ಅಂಥದನ್ನೆಲ್ಲ ಇದು ಕಂಪ್ಲೀಟಾಗಿ ಡಿಟೆಕ್ಟ್ನ ಮಾಡಿ, ಸೊ ಅದರಲ್ಲಿ ಯಾವ ಒಂದು ಅಪ್ಲಿಕೇಶನ್ಸಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ಒಂದು ಫೈಲಲ್ಲಾಗಿರ್ಬೋದು ಇರುವಂಥ ಪ್ರತಿಯೊಂದು ಮಾಲ್ವೇರ್ಸ್ಗಳನ್ನ ಇದು ನಮಗೆ ಶೋ ಮಾಡುತ್ತೆ. ಸೊ ಅದು ಹೇಗೆಂತ ನಾವೀಗ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇದೀಗ 100%ವರೆಗೂ ಇದು ಪ್ರೊಸೆಸ್ನ ಆಗೋವರೆಗೂ ನಾವು ಇದನ್ನು ವೇಟ್ನ ಮಾಡಬೇಕಾಗುತ್ತೆ. ಸೊ ಇದು 100% ಪ್ರೊಸೆಸ್ ಆದ ತಕ್ಷಣ ಅದರ ಒಂದು ರಿಸಲ್ಟ್ ನಮಗೆ ಇದು ತೋರಿಸುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಒಂದು ಸ್ಕ್ಯಾನಿಂಗ್ ಕಂಪ್ಲೀಟ್ ಆಗಿದೆ. ಸೊ ಇದರಲ್ಲಿ ಯಾವುದೇ ರೀತಿಯಾದ ಒಂದು ಮಾಲ್ವೇರ್ಸ್ ನನ್ನ ಒಂದು ಡಿವೈಸಲ್ಲಿ ಸಿಕ್ಕಿಲ್ಲ. ಸೊ ಹಾಗಾಗಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಯುವರ್ ಡಿವೈಸ್ ಈಸ್ ಕ್ಲೀನ್ ಅಂತ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಏನಾದರೂ ಈ ರೀತಿಯ ಒಂದು ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಕಂಪ್ಲೀಟಾಗಿ ಸ್ಕ್ಯಾನ್ನ ಮಾಡಿ ಅದರ ಒಂದು ರಿಸಲ್ಟ್ನ ನಿಮಗೆ ತೋರಿಸುತ್ತೆ. ಫ್ರೆಂಡ್ಸ್, ನೀವು ತುಂಬ ಅಪ್ಲಿಕೇಶನ್ಸ್ಗಳನ್ನ ಟ್ರೈನ ಮಾಡಿರ್ಬೋದು, ಬಟ್ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳು ಕೂಡ ತುಂಬಾ ಜೆನ್ಯೂನಾಗಿ ವರ್ಕ್ನ ಮಾಡ್ತಾ ಇರೋದಿಲ್ಲ. ಸೊ ನಾವು ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳನ್ನ ಟ್ರೈನ ಮಾಡ್ತಾ ಇರಬೇಕಾಗುತ್ತೆ, ಯಾವ ಒಂದು ಅಪ್ಲಿಕೇಶನ್ ಪ್ರಾಪರಾಗಿ ವರ್ಕ್ನ ಮಾಡುತ್ತೋ ಆ ಅಪ್ಲಿಕೇಶನ್ಸ್ಗಳನ್ನ ನಾವು ಯೂಸ್ನ ಮಾಡಬೇಕಾಗುತ್ತೆ. ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನೋಡಿ ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ರಾಪರಾಗಿ ವರ್ಕ್ ಮಾಡ್ತಾ ಇದ್ರೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ಇದೇ ರೀತಿಯ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟಿಗೆ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗಾದ್ರೆ ಫ್ರೆಂಡ್ಸ್, ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಂಡು ಅಲ್ಲಿರೋ ಟೇಕ್ ಕೇರ್, ಬಾಯ್ ಬಾಯ್.